ರಾತ್ರಿ ಊಟಕ್ಕೇನಿದೆ ಚಪಾತಿ ಜೊತೆ ಪಲ್ಯ ಮಾಡ್ತೀನಿ ಯಾವಾಗ ನೋಡಿದ್ರು ಚಪಾತಿನೇ ಮಾಡ್ತೀಯ ಅಲ್ವ ನಾನ್ ತಿನ್ನಲ್ಲ ಆಚೆಯಿಂದ ಏನಾದ್ರೂ ಆರ್ಡರ್ ಮಾಡ್ಕೋತೀನಿ ಏನ್ ಆರ್ಡರ್ ಮಾಡ್ತಿಯಾ ವೆಜ್ ರೋಲ್ ಆರ್ಡರ್ ಮಾಡ್ತೀನಿ ನಿಮ್ ಅಮ್ಮ ಮನೇಲಿ ಮಾಡಿರೋ ಚಪಾತಿ ಪಲ್ಯ ತಿನ್ನಲ್ಲ ಅದೇ ಯಾವೋನು ಅದೇ ಪಲ್ಯನ ನ ಚಪಾತಿ ಒಳಗಿಟ್ಟು ರೋಲ್ ಮಾಡ್ಕೊಟ್ರೆ ತಿಂತೀಯಾ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ತಿನ್ನಲ್ಲ ಅದೇ ಆಲೂಗಡ್ಡೆನ ಕಟ್ ಮಾಡಿ ಫ್ರೈ ಮಾಡಿ ಫ್ರೆಂಚ್ ಫ್ರೈಸ್ ಅಂತ ಕೊಟ್ರೆ ಬೆರಳ್ ನೆಕ್ಕೊಂಡ್ ತಿಂತೀಯಾ ಆಲೂಗಡ್ಡೆ ಒಂದ್ ಕೆಜಿ ಮೂವತ್ ರೂಪಾಯಿ ನೀನು ಒಂದೇ ಒಂದ್ ಆಲೂಗಡ್ಡೆನ ಡಿಸೈನ್ ಡಿಸೈನ್ ಆಗಿ ಕಿರ್ಕ್ಸಿ ಟ್ವಿಸ್ಟರ್ ಅಂತ ಕೊಟ್ರೆ ನೂರು ರೂಪಾಯಿ ಕೊಟ್ಟು ತಿಂದು ಬರ್ತಿಯಾ ಸಾರಲ್ ಹಾಕೋ ತರಕಾರಿನ ಪಕ್ಕಕ್ಕಿಟ್ಟು ಬಿಸಾಕ್ತಾನೆ ಅದೇ ತರಕಾರಿನ ಬಣ್ಣೊಳಗೆ ಇಟ್ಕೊಟ್ರೆ ಬರ್ಗರ್ ಅಂತ ಕಚ್ಚಿ ಕಚ್ಚಿ ತಿಂತಾನೆ ಇದೇ ಚಪಾತಿ ಮೇಲೆ ಚೀಸು ನಾಲ್ಕ್ ತುಂಡು ತರಕಾರಿ ಹಾಕಿ ಓವನ್ ಒಳಗೆ ಇಟ್ಕೊಟ್ರೆ ಚೀಸ್ ಫುಲ್ ಪಿಜ್ಜಾ ಅಂತ ತಿಂತಾನೆ ಮೊನ್ನೆ ಹಬ್ಬಕ್ಕೆ ಕಡುಬು ಮಾಡಿದ್ರೆ ಮೂಸು ನೋಡಿಲ್ಲ ಅದೇ ಮೋರಿ ಪಕ್ಕದಲ್ಲಿ ಮೋಮೋಸ್ ಅಂತ ಮಾರ್ತಿದ್ರೆ ಬಿಳಿ ಚಟ್ನಿ ಹಾಕೊಂಡು ತಿಂತಿರ್ತಾನೆ ಮನೆಯಲ್ಲಿ ದೊಡ್ ದೊಡ್ಡ ಪೂರಿ ಮಾಡಿದ್ರೆ ಚಿಕ್ಕ ಚಿಕ್ ಪೀಸ್ ಮಾಡ್ಕೊಂಡು ತಿಂತಾನೆ ಅದೇ ಆಚೆ ಪಾನಿ ಪೂರಿ ಅಂತ ಇಷ್ಟಿಷ್ಟೇ ಪೂರಿ ಕೊಟ್ರೆ ಬಾಯ್ ಅಗಲ ಮಾಡ್ಕೊಂಡು ತಿಂತಾನೆ ಮನೆಯಲ್ಲಿ ಇಡ್ಲಿ ಜೊತೆ ವಡೆ ಮಾಡಿದ್ರೆ ವಡೆ ಬೇಡ ಅನ್ನೋ ಈ ವಡೆ ನನ್ನ ಮಗನೇ ಸಂಜೆ ಬಜ್ಜಿ ಬೋಂಡ ತಿನ್ನೋದನ್ನ ನಾನೇ ನೋಡಿದೀನಿ ಅದೆಷ್ಟು ಹಳೆ ಎಣ್ಣೆ ಅಲ್ಲಿ ಮಾಡಿರ್ತಾನೋ ನಿನ್ನೆ ಮಾಡಿರೋದನ್ನೇ ಇವತ್ ಬಿಸಿ ಇವನಿಗೆ ಇವನಿಗೆಲ್ಲ ಗೊತ್ತಾಗುತ್ತೆ ನಿಮಗೆ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಟ್ರೆ ಮೈ ಸೇರಲ್ವಪ್ಪ ರೋಡ್ ಅಲ್ಲಿ ಧೂಳು ಡಸ್ಟ್ ಗಾಡಿಯಿಂದ ಬರೋ ಹೊಗೆ ಸೊಳ್ಳೆ ನೊಣ ಇರೋ ಜಾಗದಲ್ಲಿ ಅವನು ಅಂಡ್ ಕೆರ್ಕೊಂಡು ಕೈ ತೊಳಿದೆ ಬೆವರು ಸುರಿಸ್ಕೊಂಡು ತೊಳಿದೆ ಇರೋ ಪಾತ್ರೆಯಲ್ಲಿ ಗಲೀಜಾಗ್ ಮಾಡ್ಕೊಟ್ರೆ ಒನ್ ಮೋರ್ ಒನ್ ಮೋರ್ ಅಂತ ಜೊಲ್ ಸುರಿಸ್ಕೊಂಡ್ ತಿಂತೀರಾ ಆಚೆಯಿಂದ ಆರ್ಡರ್ ಮಾಡೋದು ಯಾಕೆ ಅಮ್ಮ ಮಾಡಿರೋ ಚಪಾತಿ ಪಲ್ಯಾನೆ ಓಕೆ ಹಂಗ್ ಬಾ ದಾರಿಗೆ